ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರೋ ಎಂಡ್ ಬದನೆಕಾಯಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಎಂಡ್ ಬದನೆಕಾಯಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಎಂಡ್ ಬದನೆಕಾಯಿ ಮಾಡೋದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿರೋ ಅಂಥ ಬದನೆಕಾಯಿನ ಆರಿಸ್ಕೊಂಡು ತೊಗೊಂಬಂದಿದ್ದೀನಿ. ಹಾಗೆ ಮಸಾಲೆಗೆ ಉಪ್ಪು, ಅರಿಶಿಣದ ಪುಡಿ, ಗರಂ ಮಸಾಲ ಹಾಗೆ ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ, ಅಥವಾ ಚಿಲ್ಲಿ ಪೌಡರ್ ಕೂಡ ತೊಗೋಬೋದು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ, ಹಾಗೆ ಇದು ಉಚ್ಚೆಳ್ ಪುಡಿ, ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೆನೆ ಹಾಕಿಟ್ಕೊಂಡಿದ್ದೀನಿ, ಕಡಲೆ ಬೀಜ ಹಾಗೆ ಒಂದು ಕಪ್ಪಷ್ಟು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ ಒಂದು ಬಾಂಡ್ಲಿ ತಗೊಂಡು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಈ ಎಣ್ಣೆ ಬದನೆಕಾಯಿ ತುಂಬ ಫೇಮಸ್ಸು ರೊಟ್ಟಿಗೆ. ಸೊ ನಾವಿಲ್ಲಿ ಬೆಂಗಳೂರಲ್ಲಿ ಬೇರೆ ಕಡೆ ಆಗಿರ್ಬೋದು, ಈ ಎಣ್ಣೆ ಬದನೆಕಾಯಿ ಮಾಡಿಕೊಂಡ್ರೆ ರೊಟ್ಟಿಗೆ ಅಂತ ಏನಿಲ್ಲ, ಚಪಾತಿ, ಪರೋಟ, ದೋಸೆ ಈ ಥರ ಯಾವುದಕ್ಕೆ ನೀವು ತಿಂದರೂ ಕೂಡ ಸೂಪರ್ ಆಗಿರುತ್ತೆ. ಸಖತ್ ಒಳ್ಳೆ ಕಾಂಬಿನೇಷನು, ಸಖತ್ ಟೇಸ್ಟಿ ಆಗಿರುತ್ತೆ. ಒಂದ್ಸಲ ಮಾಡಿ ನೋಡಿ, ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಕಡಲೆ ಬೀಜನ ಹುರ್ಕೋಬೇಕು. ಈಗ ಕಡಲೆ ಬೀಜ ರೆಡಿಯಾಗಿದೆ, ಅಷ್ಟರಲ್ಲಿ ನಾವು ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬದನೆಕಾಯಿನ ಮಧ್ಯದಲ್ಲಿ ಒಂದ್ಸಲ ಮತ್ತೆ ಆ ಕಡೆ ಒಂದ್ಸಲ ಕಟ್ ಮಾಡಿ ಇಟ್ಕೋಬೇಕು. ಪೂರ್ತಿಯಾಗಿ ಹೋಳಾಗೋ ಥರ ಕಟ್ ಮಾಡ್ಕೋಬಾರ್ದು. ಎಲ್ಲ ಬದನೆಕಾಯಿನು ಕೂಡ ಇದೇ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಈಗ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೊಂದು ಕಡೆ ಆರಿರೋಂಥ ಕಡಲೆ ಬೀಜನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಣ್ಣ ಆದರೆ ಸಾಕು. ನೋಡಿ, ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಬದನೆಕಾಯಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ನಾವು ಪುಡಿ ಮಾಡ್ಕೊಂಡಿರೋಂಥ ಕಡಲೆ ಬೀಜದ ಪುಡಿ, ಹಾಗೆ ಉಚ್ಚೆಳ್ ಪುಡಿ, ಜೊತೆಗೆ ಸಾಂಬಾರ್ ಪುಡಿ, ಅರಿಶಿಣ ಪುಡಿ, ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಉಪ್ಪು ಕೂಡ ಇದಕ್ಕೆ ಹಾಕಿರ್ತೀವಿ ಸ್ವಲ್ಪ, ಆಮೇಲೆ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಹಾಕ್ಕೊಳ್ಬೇಕು. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡು, ಯಾವ ಅದಕ್ಕೆ ಬೇಕು ನಿಮಗೆ ಬದನೆಕಾಯಿ ಒಳಗಡೆ ತುಂಬೋದಕ್ಕೆ, ಆ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿನೇ ಇರಬೇಕು, ತುಂಬ ನೀರಾಗಬಾರ್ದು. ಈಗ ರೆಡಿಯಾಗಿರೋ ಮಸಾಲೆನ ನಾವು ಬದನೆಕಾಯಿ ಏನು ಹಚ್ಚಿಟ್ಕೊಂಡಿದ್ದೀವಿ ಮಿಡಲಲ್ಲಿ ಅದ್ರ ಒಳಗಡೆ ತುಂಬಬೇಕು. ನೋಡಿ, ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ನೀವು ತುಂಬಬೇಕು. ಈ ಥರ ಎಲ್ಲ ಬದನೆಕಾಯಿಗೆ ತುಂಬಿದ್ಮೇಲೆ ಒಗ್ಗರಣೆ ಮಾಡ್ಕೋಬೇಕು. ಮಸಾಲೆ ತುಂಬಿದ ಬದನೆಕಾಯಿ ರೆಡಿಯಾಗಿದೆ, ಉಳಿದಿರೋ ಮಸಾಲೆನ ಹಾಗೆ ಇಟ್ಕೊಳ್ಳೋಣ ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ. ಈಗ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ನಾನೊಂದು ಕುಕ್ಕರ್ ತಗೊಳ್ತಾ ಇದ್ದೀನಿ, ಹಾಗೆ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬಹುದು, ಬಟ್ ಕುಕ್ಕರಲ್ಲಿ ತುಂಬಾ ಈಸಿಯಾಗಿ ಬೇಗ ಮಾಡ್ಕೋಬಹುದು. ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದ್ಮೇಲೆ ತಗೊಂಡಿರೋಂಥ ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಚಟಪಟ ಅನ್ಬೇಕು. ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಾಗೆ ಹಸಿವು ವಾಸನೆ ಹೋಗು, ಚೆನ್ನಾಗಿ ಹುರ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾ
ಉಳಿದಿರೋ ಮಸಾಲೆನ ಹಾಕ್ಕೋಬೇಕು. ಹಾಕೊಂಡ್ಮೇಲೆ ನಾವು ಹುಣಸೆ ಹಣ್ಣು ಏನು ನೆನೆ ಹಾಕಿದ್ವಲ್ಲ ಅದನ್ನ ಹುಳಿ ಹಿಂಡ್ಕೋಬೇಕು. ಒಂದು ಕುದಿ ಬರಬೇಕು. ಈಗ ಮಸಾಲೆ ತುಂಬಿದ ಬದನೆಕಾಯಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಂಟ್ ಬದನೆಕಾಯಿನ ಯಾವುದಕ್ಕೆ ಮಾಡ್ಕೊಳ್ತಾ ಇದ್ದೀರಾ ಆ ಅದಕ್ಕೆ ನೀರನ್ನ ಹಾಕ್ಕೋಬೇಕಾಗತ್ತೆ. ಅಂದರೆ ಚಪಾತಿಗಾದರೆ ಸ್ವಲ್ಪ ತಿಕ್ಕಾಗಿರಬೇಕು, ರೈಸ್ಗಾದರೆ ಸ್ವಲ್ಪ ಸಾಂಬಾರ್ ಥರ ನೀರಾಗಿದ್ದು ಕೂಡ ನಡೆಯುತ್ತೆ. ಚಪಾತಿ ರೋಟಿಗಾದರೆ ಸ್ವಲ್ಪ ಗಟ್ಟಿಯಾಗಿರಬೇಕು. ಸೊ ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೋಡಿ ನೀರು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಮಿನಿಮಮ್ ಎರಡು ವಿಷಿಲ್ ಕೂಗಿದರೆ ಬದನೆಕಾಯಿ ಕೂಡ ಬೆಂದಿರುತ್ತೆ, ಅಲ್ಲಿಗೆ ಎಂಟು ಬದನೆಕಾಯಿ ಕೂಡ ರೆಡಿ ಆಗಿರುತ್ತೆ. ಈಗ ಎರಡು ವಿಷಲ್ ಆಗಿದೆ ನೋಡಿ, ಎಂಟು ಬದನೆಕಾಯಿ ಹೇಗೆ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಚಪಾತಿಗೆ ಮಾಡಿರೋದ್ರಿಂದ ಇದು ಪರ್ಫೆಕ್ಟ್ ಆಗಿ ಚಪಾತಿಗೆ ಗ್ರೇವಿ ತರ ರೆಡಿ ಆಗಿದೆ. ಸೊ ಇಷ್ಟೇ ಸಿಂಪಲ್ ಉತ್ತರ ಕರ್ನಾಟಕ ಸ್ಪೆಷಲ್ ಎಂಟು ಬದನೆಕಾಯಿ ಮಾಡೋದು, ತುಂಬಾ ಈಸಿ ಅಂಡ್ ಸಿಂಪಲ್. ನೀವೊಂದ್ಸಲ ಮಾಡಿ ಹಾಗೆ ನನಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಆ್ಯಂಡ್ ಧನ್ಯವಾದಗಳು.